ವರ್ಷಾಚರಣೆ ಕಾರ್ಯಕ್ರಮವನ್ನು ಕೇಶವ ಕಾರ್ಯ ಸಂವರ್ಧನಾ ಸಮಿತಿಯ ಮೂಲಕ ಸಮಾಜ ಅವರ ಜೀವನದ ಸಂದೇಶವನ್ನು ತಗೊಂಡು ಸಶಕ್ತವಾಗಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 23ನೇ ತಾರೀಕು ಸಾಯಂಕಾಲ 6:30 ಚನ್ನ ಬಸವ ಪಟ್ಟದ್ದೇವ ರಂಗಮಂದಿರ ಅಲ್ಲಿ ಈ ಕಾರ್ಯಕ್ರಮ ನಡೆಯೋದಿದೆ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಸಹ ಪ್ರಚಾರ ಪ್ರಮುಖರಾಗಿರ್ತಕ್ಕಂತಹ ಶ್ರೀಯುತ ಪ್ರದೀಪ್ ಜೋಶಿಯವರು ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನದ ಸಂದೇಶವನ್ನು ಸಭೆಯ ಮುಂದಿಡುವವರಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಂಗೀತಗಾರೆ ಆಗಿರ್ತಕ್ಕಂತಹ ರೇಖಾ ಅಪ್ಪಾರಾವ್ ಸೌದಿಯವರು ಈ ಕಾರ್ಯಕ್ರಮದ ಮುಖ್ಯ ಆತಿಥ್ಯವನ್ನು ವಹಿಸೋರಿದ್ದಾರೆ. ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ಳೋದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಬೀದರ್ ನಗರದ ಗಣ್ಯಾತಿಗಣ್ಯ ವ್ಯಕ್ತಿಗಳು, ಪ್ರತಿಷ್ಠಿತರು, ಬುದ್ಧಿಜೀವಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಸಂದೇಶವನ್ನು ತಗೊಂಡು ಅವರೆಲ್ಲರೂ ಸಮಾಜ ಕಟ್ಟುವ ಕಾರ್ಯ, ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಬಂಧುಗಳಲ್ಲಿ ವಿನಂತಿ ಇದೆ, ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮದ ಸಂದೇಶವನ್ನು ಪಡೆದು ಪುನೀತರಾಗ್ತಾ ಸಮಾಜ ಕಾರ್ಯದಲ್ಲಿ ತೊಡಗೋಣ ಅನ್ನುವಂಥ ವಿನಂತಿಯನ್ನು ತಮ್ಮೆಲ್ಲರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. 23 ತಾರೀಕಿನ ದಿವಸ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ತ್ರಿಶತಾಬ್ದಿ ವರ್ಷ ಜಯಂತಿ ಆಚರಣೆ ನಿಮಿತ್ತ ನಾವು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ರಂಗಮಂದಿರದಲ್ಲಿ. ಉದ್ದೇಶ ಏನು ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ ಜನಿಸಿರ್ತಕ್ಕಂಥ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಅಹಿಲ್ಯಾಬಾಯಿ ಮಲ್ಲರಿರಾವ್ ಅವರ ಸೊಸೆಯಾಗಿ ಅಹಿಲ್ಯಾಬಾಯಿ ಹೋಳ್ಕರ್ ಆಗಿ ಅವರು ಸಮಾಜಕ್ಕೆ ಸ್ತ್ರೀ ತೋರಿಸ್ತಕ್ಕಂಥ ಒಂದು ಶೌರ್ಯದ ಹೋರಾಟ. ಗಂಡ ತೀರಿ ಹೋದ್ರು ಸಹಿತ ಅವಳು ಸತಿ ಸಹಗಮನ ಆಗಲಿಲ್ಲ. ಅವಳ ಮಾವನ ಆದೇಶದ ಮೇರೆಗೆ ಇವತ್ತು ದೇಶದ ತುಂಬೆಲ್ಲ ಹೋರಾಟ ಮಾಡಿ ಆಂಗ್ಲರನ್ನ ದೇಶ ದ್ರೋಹಿಗಳನ್ನು ಸದೆ ಬಡಿದು ಇವತ್ತ ದೇಶದ ತುಂಬೆಲ್ಲ ಮಂದಿರಗಳ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿ ಇವತ್ತ ಈ ಸ್ತ್ರೀ ಏನೋ ಶಕ್ತಿ ಇದೆ, ಈ ಸ್ತ್ರೀ ಶಕ್ತಿಗೆ ಒಂದು ಶಕ್ತಿಯನ್ನ ನೀಡಿರ್ತಕ್ಕಂಥ ರಾಜಮಾತಾ, ನಾವು ಸಹ ಹೋರಾಟ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನ ಮಹಿಳಾ ಸಮಾಜಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಅಹಿಲ್ಯಾಬಾಯಿ ಹೋಳ್ಕರ್ ಅವರು.